ಮೈಸೂರಿನಲ್ಲಿ ಪಾಸಿಟಿವ್ ಕೇಸ್ಗಳು ದಿನದಿಂದ ದಿನಕ್ಕೆ ಜಾಸ್ತಿ ಆಗ್ತಾ ಇದೆ ಕೂಡ ಪಾಸಿಟಿವ್ ಬಂದರೆ ಇವತ್ತು ಕೂಡ ಹೆಚ್ಚು ಪಾಸಿಟಿವ್ ಕೇಸ್ ಬರುವಂತಹ ಎಲ್ಲ ಸಾಧ್ಯತೆಗಳಿದೆ ಈ ಕುರಿತು ಮತ್ತಷ್ಟು ಮಾಹಿತಿ ಏನಿದೆ ಹೌದು ಪೂಜಾ ಇದೀಗ ಮೈಸೂರಿನಲ್ಲಿ ಕೊರೋನಾ ಅಟ್ಟಹಾಸವನ್ನ ಮೆರಿತಾ ಇದೆ ಅಂದ್ರೂ ಕೂಡ ತಪ್ಪಾಗಲಿಕ್ಕಿಲ್ಲ ಪ್ರತಿನಿತ್ಯವೂ ಕೂಡ ಸಾಕಷ್ಟು ಈ ಒಂದು ಕೊರೋನಾ ಹರಡುವಿಕೆ ಹೆಚ್ಚಾಗ್ತಾ ಇದೆ ಇದರಿಂದಾಗಿ ಜಿಲ್ಲೆಯ ಜನರು ಆತಂಕಕ್ಕೀಡಾಗಿದ್ದಾರೆ ಜೊತೆಗೆ ನೆನ್ನೆಯ ಒಂದು ಪಾಸಿಟಿವ್ ಪ್ರಕರಣಗಳೇನು ಪತ್ತೆಯಾಗಿದ್ದಾವೆ ದೃಢವಾಗಿದ್ದಾವೆ ಇವು ಸಾಕಷ್ಟು ಆತಂಕವನ್ನು ಸೃಷ್ಟಿ ಮಾಡಿರ್ತಕ್ಕಂಥದ್ದು ಜನರಲ್ಲಿ ದಿನನಿತ್ಯದ ಚಟುವಟಿಕೆಗೂ ಕೂಡ ಬರಲಿಕ್ಕೆ ಹೊರಬರಲಿಕ್ಕೆ ಭಯ ಉಂಟಾಗುವಂತಹ ಒಂದು ಕೊರೋನಾ ಹರಡುವಿಕೆ ಹೆಚ್ಚಾಗಿರ್ತಕ್ಕಂಥದ್ದು ಇದರಿಂದಾಗಿ ಇವತ್ತು ಕೂಡ ನೂರ ಇಪ್ಪತ್ತೈದಕ್ಕೂ ಹೆಚ್ಚು ಕೊರೋನಾ ಪಾಸಿಟಿವ್ ಬರುವಂತಹ ಸಾಧ್ಯತೆಗಳು ಕೂಡ ಇರತಕ್ಕಂಥದ್ದು ಜೊತೆಗೆ ಸಾವಿನ ಸಂಖ್ಯೆಯು ಕೂಡ ಹೆಚ್ಚಾಗ್ತಾನೆ ಇದೆ ಈಗಾಗಲೇ ಇಡೀ ಜಿಲ್ಲೆಯಲ್ಲಿ ಮೂವತ್ತ ಏಳು ಮಂದಿ ಕೊರೋನಾಗೆ ಬಲಿಯಾಗಿದ್ದಾರೆ ಜೊತೆಗೆ ನಿನ್ನೆ ನೂರ ಐವತ್ತು ಒಂದು ಜನರಿಗೆ ಕೊರೋನಾ ಪಾಸಿಟಿವ್ ಬಂದಂತದ್ದು ಇದು ಜನರಲ್ಲಿ ಭಯವನ್ನ ಆ ಒಂದು ಭೀತಿಯನ್ನ ಸೃಷ್ಟಿ ಮಾಡಿದೆ ಜೊತೆಗೆ ಜಿಲ್ಲಾಡಳಿತವು ಕೂಡ ಈಗಾಗಲೇ ಹಲವಾರು ಬಾರಿ ಜನರಿಗೆ ಮನವರಿಕೆ ಮಾಡತಕ್ಕಂಥದ್ದಿರಬಹುದು ಮನವಿಗಳನ್ನ ಮಾಡ್ತಾ ಇದೆ ಜನರು ಎಚ್ಚೆತ್ತುಕೊಳ್ಬೇಕು ಸಾಧ್ಯವಾದಷ್ಟು ಸಾಮಾಜಿಕ ಅಂತರವನ್ನು ಕಾಯ್ದುಕೊಳ್ಳುವ ಮುಖಾಂತರ ತಮ್ಮ ಜವಾಬ್ದಾರಿಯುತವಾದಂತಹ ಒಂದು ನಡವಳಿಕೆಯನ್ನು ತೋರ್ಪಡಿಸಿಕೊಳ್ಳುವ ಮುಖಾಂತರ ಈ ಒಂದು ಕೊರೋನಾ ಹರಡುವಿಕೆಯನ್ನು ತಡೆಗಟ್ಟಬೇಕಾಗಿದೆ ಅಂತ ಹೇಳಿ ಜಿಲ್ಲಾಡಳಿತವು ಕೂಡ ಮನವಿಯನ್ನು ಜೊತೆಗೆ ಚುನಾಯಿತ ಪ್ರತಿನಿಧಿಗಳು ಸೇರಿದಂತೆ ರಾಜ್ಯ ಸರ್ಕಾರ ಕೂಡ ಮನವಿಯನ್ನು ಮಾಡಿದೆ ಜೊತೆಗೆ ಇದೀಗ ಈ ಒಂದು ಕೊರೋನಾ ಹರಡುವಿಕೆಯನ್ನು ತಡೆಗಟ್ಟುವಂತಹ ನಿಟ್ಟಿನಲ್ಲಿ ಜಿಲ್ಲಾಧಿಕಾರಿಗಳಿಗೆ ಈಗ ರಾಜ್ಯ ಸರ್ಕಾರ ಒಂದು ರೀತಿಯ ಅಧಿಕಾರವನ್ನು ನೀಡಿರತಕ್ಕಂಥದ್ದು ಹೀಗಾಗಿ ಆ ಯಾವ ಭಾಗಗಳಲ್ಲಿ ಹೆಚ್ಚಿನದಾಗಿ ಕೊರೋನಾ ಹರಡುವಿಕೆ ಹೆಚ್ಚಾಗ್ತಾ ಇದೆ ಅದನ್ನು ತಡೆಗಟ್ಟುವಂತಹ ನಿಟ್ಟಿನಲ್ಲಿ ಜಿಲ್ಲಾಧಿಕಾರಿಗಳು ಆಯಾ ಒಂದು ವ್ಯಾಪ್ತಿಯ ಅಲ್ಲಿ ಸ್ಥಳೀಯ ಮುಖಂಡರುಗಳಿರಬಹುದು ಅಲ್ಲಿಯ ಪ್ರಸ್ತುತ ಪರಿಸ್ಥಿತಿಯನ್ನ ಮನವರಿಕೆ ಮಾಡಿಕೊಳ್ಳುವ ಮುಖಾಂತರ ಲಾಕ್ಡೌನ್ ಮಾಡ್ತಕ್ಕಂಥದ್ದಿರಬಹುದು ಜೊತೆಗೆ ಅಲ್ಲಿ ಡೌನ್ ಮಾಡ್ತಕ್ಕಂಥ ಒಂದು ಕೆಲಸವನ್ನು ಮಾಡುವ ಮುಖಾಂತರ ಕೊರೋನಾ ಹರಡುವಿಕೆಯನ್ನು ತಡೆಗಟ್ಟಲಿಕ್ಕೆ ಅವರು ನಿರ್ಧಾರಗಳನ್ನ ತೆಗೆದುಕೊಳ್ಬಹುದಾಗಿದೆ ಆ ಒಂದು ಅವಕಾಶವನ್ನ ಜಿಲ್ಲಾಧಿಕಾರಿಗಳಿಗೆ ಇದೀಗ ನೀಡ್ ಆಗಿರ್ತಕ್ಕಂಥದ್ದು ಹೀಗಾಗಿ ಮೈಸೂರು ಜಿಲ್ಲಾಧಿಕಾರಿ ಅಭಿರಾಮ್ ಜಿ ಶಂಕರ್ ಅವರು ಕೂಡ ಈಗಾಗಲೇ ಜಿಲ್ಲೆಯ ಜನರಿಗೆ ಮಾಹಿತಿಯನ್ನು ಕೂಡ ನೀಡಿದ್ದಾರೆ ಸದ್ಯಕ್ಕೆ ಮೈಸೂರು ಲಾಕ್ಡೌನ್ ಇರೋದಿಲ್ಲ ಬದಲಿಗೆ ಎಲ್ಲಿ ಆ ಕೊರೋನಾ ಹರಡುವಿಕೆ ಹೆಚ್ಚಾಗಿರುತ್ತೆ ಅಲ್ಲಿ ಕಡಿವಾಣವನ್ನು ಹಾಕುವಂತಹ ನಿಟ್ಟಿನಲ್ಲಿ ಕಂಟೈನ್ಮೆಂಟ್ ಝೋನ್ಗಳಲ್ಲಿ ಅಲ್ಲಿ ಜನರ ಮೇಲೆ ಹೆಚ್ಚಿನ ನಿಗಾವನ್ನ ಇಡಲಾಗುತ್ತೆ ಜೊತೆಗೆ ನಮ್ಮ ಆರೋಗ್ಯ ಸಿಬ್ಬಂದಿಗಳಿದ್ದಾರೆ ಕಂಟೈನ್ಮೆಂಟ್ ಝೋನ್ಗಳಲ್ಲಿರ್ತಕ್ಕಂಥ ಜನರ ಒಂದು ಸ್ವಾಬ್ ಟೆಸ್ಟಿಂಗು ಕೂಡ ಹೆಚ್ಚಿನದಾಗಿ ತೆರಳುತ್ತಾರೆ ಆ ಒಂದು ಸಂದರ್ಭದಲ್ಲಿ ಪಾಸಿಟಿವ್ ಬಂದಂತಹ ಸಂದರ್ಭದಲ್ಲಿ ಜನರು ಆತಂಕ ಪಡುವಂತಹ ಅಗತ್ಯ ಇಲ್ಲ ಜನರು ಆ ಚಿಕಿತ್ಸೆಗೆ ಒಳಗಾಗಬೇಕಾಗುತ್ತೆ ಜೊತೆಗೆ ಹರಡುವಿಕೆಯನ್ನು ತಡೆಗಟ್ಟಲಿಕ್ಕೆ ಜನರು ತಾವಾಗಿಯೇ ಜವಾಬ್ದಾರಿಯನ್ನು ತೋರಿಸುವಂಥ ಒಂದು ಕೆಲಸವನ್ನು ಕೂಡ ಮಾಡಬೇಕಾಗುತ್ತೆ ಅಂತ ಹೇಳಿ ಮಾಡಿ ಮಾಡಿದ್ದಾರೆ ಜೊತೆಗೆ ಆಯಾ ಭಾಗಗಳಲ್ಲಿ ಡೌನ್ ಅನ್ನ ಮಾಡಿಕೊಳ್ಳಲಿಕ್ಕೆ ಅಥವಾ ಏನು ಆ ಒಂದು ನಿರ್ಬಂಧವನ್ನ ಮಾಡ್ಲಿಕ್ಕೆ ಆ ಜನರು ತಾವಾಗೆ ಮುಂದೆ ಬಂದರೂ ಕೂಡ ಅದಕ್ಕೂ ಕೂಡ ಅವಕಾಶ ಇರುತ್ತೆ ಅಂತ ಹೇಳಿ ಜಿಲ್ಲಾಧಿಕಾರಿಗಳು ಅವರಿಗೆ ಅವಕಾಶವನ್ನು ಕೂಡ ನೀಡಿದ್ದಾರೆ ಇನ್ನು ಪ್ರಮುಖವಾಗಿ ಮೈಸೂರಿನಲ್ಲಿ ಪ್ರತಿನಿತ್ಯವೂ ಕೂಡ ಹೆಚ್ಚಾಗ್ತಾ ಇರತಕ್ಕಂಥ ಈ ಒಂದು ಕೊರೋನಾ ಪ್ರಕರಣಗಳನ್ನು ನೋಡಿದಂಥ ಸಂದರ್ಭದಲ್ಲಿ ಜನರಲ್ಲಿ ಮತ್ತಷ್ಟು ಭಯ ಇರತಕ್ಕಂಥದ್ದು ಇವತ್ತು ಕೂಡ ನೂರ ಇಪ್ಪತ್ತೈದಕ್ಕೂ ಹೆಚ್ಚು ಜನರಿಗೆ ಕೊರೋನಾ ದೃಢಪಡುವಂತಹ ಸಾಧ್ಯತೆಗಳು ಕೂಡ ಇರತಕ್ಕಂಥದ್ದು ಜೊತೆಗೆ ಟಿ ನರಸೀಪುರ ಕೆ ಆರ್ ನಗರ ಹುಣಸೂರು ಭಾಗಗಳಲ್ಲಿ ಕೊರೋನಾ ಹೆಚ್ಚಿನದಾಗಿ ಹರಡ್ತಾ ಇದೆ ಇನ್ನು ಮೈಸೂರಿನ ನಗರ ಭಾಗವನ್ನು ನೋಡಿದಂತಹ ಸಂದರ್ಭದಲ್ಲಿ ನರಸಿಂಹರಾಜ ಕ್ಷೇತ್ರ ಏನಿದೆ ಈ ಕ್ಷೇತ್ರದಲ್ಲಿ ಹೆಚ್ಚಿನದಾಗಿ ಸಾವು ಕೂಡ ಆಗ್ತಾ ಇರತಕ್ಕಂಥದ್ದು ಜೊತೆಗೆ ಕೊರೋನಾ ಹೆಚ್ಚಿನದಾಗಿ ಹರಡ್ತಾ ಇರತಕ್ಕಂಥದ್ದು ಹೀಗಾಗಿ ಆ ಒಂದು ಭಾಗ ಎಲ್ಲೆಲ್ಲಿ ಒಂದು ರೀತಿ ಕಂಟೈನ್ಮೆಂಟ್ ಝೋನ್ಗಳನ್ನು ಮಾಡಬೇಕಾಗಿದೆ ಆ ಭಾಗಗಳಲ್ಲಿ ಹೆಚ್ಚಿನ ನಿಗಾವನ್ನು ಕೂಡ ಇಡಲಾಗುತ್ತೆ ಜೊತೆಗೆ ಅಲ್ಲಿಗೆ ಆರೋಗ್ಯ ಅಧಿಕಾರಿಗಳು ತೆರಳುವ ಮುಖಾಂತರ ಆ ಭಾಗಗಳಲ್ಲಿ ಅವರಿಗೆ ಸ್ವಾಬ್ ಟೆಸ್ಟಿಂಗ್ ಮಾಡ್ತಕ್ಕಂಥ ಕೆಲಸವನ್ನು ಕೂಡ ಮಾಡಲಾಗುತ್ತೆ ಜೊತೆಗೆ ಜನರು ತಮ್ಮ ಆರೋಗ್ಯದಲ್ಲಿ ಸ್ವಲ್ಪ ಮಟ್ಟಿಗೆ ಆದರೂ ಕೂಡ ಆರೋಗ್ಯದಲ್ಲಿ ವ್ಯತ್ಯಯವಾದಂತಹ ಸಂದರ್ಭದಲ್ಲಿ ತಾವಾಗಿಯೇ ಚಿಕಿತ್ಸೆಗೆ ಒಳಗಾಗಬೇಕು ತಪಾಸಣೆಗೆ ಒಳಗಾಗದಂತಹ ಸಂದರ್ಭದಲ್ಲಿ ಅವರಿಗೆ ಕೊರೋನಾ ಟೆಸ್ಟನ್ನು ಮಾಡಲಾಗುತ್ತೆ ಆ ಒಂದು ಸಂದರ್ಭದಲ್ಲಿ ಕೊರೋನಾ ಪಾಸಿಟಿವ್ ಬಂದಂಥ ಸಂದರ್ಭದಲ್ಲಿ ಅವರಿಗೆ ಸಪರೇಟಾಗಿ ಚಿಕಿತ್ಸೆಯನ್ನು ನೀಡ್ತಕ್ಕಂಥ ಕೆಲಸವನ್ನು ಮಾಡಲಾಗುತ್ತೆ ಕೊರೋನಾ ಹರಡುವಿಕೆಗೆ ಏನು ಮುನ್ನೆಚ್ಚರಿಕೆ ಕ್ರಮಗಳನ್ನು ತೆಗೆದುಕೊಳ್ಳಿಕ್ಕೆ ಜಿಲ್ಲಾಡಳಿತ ಜೊತೆಗೆ ಸರ್ಕಾರ ಮುಂದಾಗಿದೆ ಅದಕ್ಕೆ ಜನರು ಸ್ಪಂದಿಸ್ತಕ್ಕಂಥ ಕೆಲಸವನ್ನು ಮಾಡಬೇಕಾಗುತ್ತೆ ಅಂತಲೂ ಮನ್ ಮನವಿಗಳನ್ನು ಕೂಡ ಮಾಡಲಾಗಿದೆ ಆದರೆ ಬಹಳಷ್ಟು ಪ್ರಜ್ಞಾವಂತ ಜನರು ಮೈಸೂರಿನಲ್ಲಿ ಇಂದು ಕೂಡ ಏನು ಎಚ್ಚರಿಕೆಯಿಂದಲೇ ಏನು ಅವರು ದಿನನಿತ್ಯದ ಚಟುವಟಿಕೆಗಳು ಬರತಕ್ಕಂಥ ಕೆಲಸವನ್ನು ಮಾಡ್ತಾರೆ ಆದರೆ ಏನು ಕೆಲವು ಜನರು ಮಾಸ್ಕನ್ನು ಧರಿಸದೇ ಇರತಕ್ಕಂಥದ್ದು ಜೊತೆಗೆ ಸ್ಯಾನಿಟೈಸರನ್ನು ಬಳಸದೇ ಇರತಕ್ಕಂಥದ್ದು ಇರ್ಬೋದು ಸಾಮಾಜಿಕ ಅಂತರವನ್ನು ಕಾಯ್ದುಕೊಳ್ಳದೇ ಇರತಕ್ಕಂಥದ್ದು ಇರ್ಬೋದು ಇದೆಲ್ಲವನ್ನೂ ಕೂಡ ಮಾಡ್ತಾ ಇರೋದು ಹೆಚ್ಚಿನದಾಗಿ ಕೊರೋನಾ ಹರಡಲಿಕ್ಕೆ ಆಹ್ವಾನವನ್ನು ನೀಡ್ತಾ ಇರತಕ್ಕಂಥ ಒಂದು ವಾತಾವರಣ ನಿರ್ಮಾಣವಾಗ್ತಾ ಇದೆ ಅಂತಲೂ ಕೂಡ ಹೇಳ್ಬೋದು ಯಾಕೆಂತ ಹೇಳಿದರೆ ಪ್ರವಾಸಿ ತಾಣಗಳಲ್ಲಿ ಈಗಾಗಲೇ ಪ್ರವಾಸಿಗರುಗಳು ಕೂಡ ಇಲ್ತಾ ಇಲ್ಲದೇ ಇರತಕ್ಕಂಥದ್ದು ಇರ್ಬೋದು ಜೊತೆಗೆ ದೇವಸ್ಥಾನಗಳಿಗೆ ಪ್ರವೇಶವನ್ನು ನೀಡದೇ ಇರತಕ್ಕಂಥ ಕೆಲಸಗಳನ್ನೇನು ಮಾಡಲಾಗಿದೆ ಇದೆಲ್ಲವೂ ಕೂಡ ಕೊರೋನಾ ಹರಡುವಿಕೆಯನ್ನು ತಡೆಗಟ್ಟಲಿಕ್ಕೆ ಮಾಡಿರತಕ್ಕಂಥ ಒಂದು ಕ್ರಮಗಳು ಆದರೆ ಜನರು ಮಾರುಕಟ್ಟೆ ಇರಬಹುದು ಜೊತೆಗೆ ಬೇರೆ ಬೇರೆ ಅವರು ಏನು ದಿನನಿತ್ಯ ಚಟುವಟಿಕೆಗಳೇನಿರ್ತವೆ ಈ ಭಾಗಗಳಲ್ಲಿ ತೊಡಗಿಸಿಕೊಳ್ಳುವಂತಹ ಸಂದರ್ಭದಲ್ಲಿ ಹೆಚ್ಚು ಎಚ್ಚರಿಕೆಯನ್ನು ತಪ್ಪತಾ ಇದ್ದಾರೆ ಅಂತಲೂ ಕೂಡ ಹೇಳಬಹುದು ಆ ಒಂದು ಹಿನ್ನೆಲೆಯಲ್ಲೇ ಇಷ್ಟರ ಮಟ್ಟಿಗೆ ಕೊರೋನಾ ಹೆಚ್ಚಾಗ್ತಾ ಇರತಕ್ಕಂಥದ್ದು ಇವತ್ತು ಶತಕವನ್ನು ದಾಟ್ತಾ ಇರುವಂತಹ ಈ ಒಂದು ಕೊರೋನಾ ಪ್ರಕರಣಗಳಿದ್ದಾವೆ ಇದು ಜನರಲ್ಲಿ ಭಯವನ್ನ ಸೃಷ್ಟಿ ಮಾಡಿರತಕ್ಕಂಥದ್ದು ಹೀಗಾಗಿ ಜನರ ತಾವಾಗಿಯೇ ಎಚ್ಚೆತ್ಕೊಳ್ಬೇಕಾಗಿದೆ ಆಗ ಮಾತ್ರವಷ್ಟೇ ಈ ಒಂದು ಕೊರೋನಾ ಹರಡುವಿಕೆಯನ್ನು ತಡೆಗಟ್ಟಲಾಗುತ್ತೆ ಇಲ್ಲವಾದರೆ ಮತ್ತಷ್ಟು ಕೊರೋನಾ ಹರಡುವಂತಹ ಸಾಧ್ಯತೆಗಳು ಕೂಡ ಇರತಕ್ಕಂಥದ್ದು ಯಾಕೆಂತ ಹೇಳಿದ್ರೆ ಈಗ ನೂರ ಇಪ್ಪತ್ತೈದು ಪ್ರಕರಣಗಳೇನು ನೂರ ಇಪ್ಪತ್ತೈದಕ್ಕೂ ಹೆಚ್ಚು ಕೊರೋನಾ ಪಾಸಿಟಿವ್ಗಳೇನು ಬರುವಂತಹ ಸಾಧ್ಯತೆ ಇದೆ ಇದರಲ್ಲಿ ಜಯದೇವ ಆಸ್ಪತ್ರೆಯ ವೈದ್ಯರು ಇರಬಹುದು ಜೊತೆಗೆ ಚಂದ್ರಕಲಾ ಆಸ್ಪತ್ರೆಯ ವೈದ್ಯಕೀಯ ಸಿಬ್ಬಂದಿಗಳು ಇರಬಹುದು ಪಾಲಿಕೆಯ ಸಿಬ್ಬಂದಿಗಳು ಇರಬಹುದು ಹೀಗೆ ಪ್ರಮುಖವಾಗಿ ಕೊರೋನಾ ವಾರಿಯರ್ಸ್ ಅಂತ ಏನು ಅವರಿಗೆ ಹೆಚ್ಚಿನದಾಗಿ ಕೊರೋನಾ ಅಟ್ಯಾಕ್ ಆಗ್ತಾ ಇರತಕ್ಕಂಥದ್ದು ಹೀಗಾಗಿ ಅವರೆಲ್ಲ ಅವರೆಲ್ಲರ ಒಂದು ಪಾಸಿಟಿವ್ ಪ್ರಕರಣಗಳನ್ನ ಗಮನಿಸ್ತಾ ಇರುವಂತಹ ಜನರು ಎಚ್ಚೆತ್ಕೊಳ್ಳುವಂತಹ ಒಂದು ಕೆಲಸವನ್ನು ಮಾಡಬೇಕಾಗುತ್ತೆ ಅನವಶ್ಯಕವಾಗಿ ಮನೆಯಿಂದ ಹೊರಬರತಕ್ಕಂಥ ಕೆಲಸಗಳನ್ನು ಮಾಡಬಾರದು ಕೊರೋನಾ ಮುನ್ನೆಚ್ಚರಿಕೆ ಕ್ರಮಗಳನ್ನು ಪಾಲನೆ ಮಾಡಲಿಕ್ಕೆ ರಾಜ್ಯ ಸರ್ಕಾರ ಏನೆಲ್ಲ ಮಾರ್ಗಸೂಚಿಗಳನ್ನು ನೀಡಿದೆ ಅದನ್ನ ಅನುಸರಿಸುವಂಥ ಒಂದು ಕೆಲಸವನ್ನು ಮಾಡುವ ಮುಖಾಂತರ ಪಾಲನೆಯನ್ನು ಮಾಡುವ ಮುಖಾಂತರ ಈ ಒಂದು ಕೊರೋನಾಗೆ ಕಡಿವಾಣವನ್ನು ಹಾಕಲಿಕ್ಕೆ ಇಲ್ಲವಾದರೆ ಮತ್ತಷ್ಟು ಈ ಒಂದು ಹೆಚ್ಚಿನದಾಗಿ ಹರಡುತ್ತೆ ಅವಾಗ ಜೀವ ಹಾನಿಗಳು ಕೂಡ ಆಗುವಂತಹ ಸಾಧ್ಯತೆಗಳು ಹೆಚ್ಚಿನದಾಗಿದೆ ಯಾಕೆಂತ ಹೇಳಿದ್ರೆ ಈಗಾಗಲೇ ಮೈಸೂರು ಜಿಲ್ಲೆಯಲ್ಲಿ ಮೂವತ್ತ ಏಳು ಜನರು ಸಾವಿಗೀಡಾಗಿದ್ದಾರೆ ಪ್ರಥಮ ಬಾರಿಗೆ ಜುಬ್ಲಿಯಂಟ್ ಪ್ರಕರಣ ಏನು ಜುಬ್ಲಿಯಂಟ್ನ ಒಂದು ಪ್ರಕರಣಗಳಿದ್ದವು ಹೆಚ್ಚಾದಂತಹ ಸಂದರ್ಭದಲ್ಲಿ ಇಡೀ ಮೈಸೂರು ಒಂದು ರೀತಿ ಒಂದು ಆತಂಕದ ವಾತಾವರಣ ಹೆಚ್ಚಿನದಾಗಿತ್ತು ಇದೀಗ ಆ ಒಂದು ಪ್ರಕರಣಗಳು ಮುಗಿದ ನಂತರ ಏನು ನೂರ ಐವತ್ತೊಂದು ನೂರ ಇಪ್ಪತ್ತೈದು ಈ ರೀತಿಯಾದಂತಹ ಒಂದು ಸೋಂಕು ಹರಡ್ತಾ ಇದೆ ಇದು ಹೆಚ್ಚಿನದಾಗಿ ಜನರಲ್ಲಿ ಆತಂಕವನ್ನು ಸೃಷ್ಟಿ ಮಾಡಿದೆ ಹೀಗಾಗಿ ಸರ್ಕಾರದ ಆದೇಶಗಳನ್ನು ಪಾಲನೆ ಮಾಡುವ ಮುಖಾಂತರ ಜಿಲ್ಲಾಡಳಿತದ ಒಂದು ಮಾರ್ಗಸೂಚಿಗಳನ್ನು ಅನು ಅನುಸರಿಸುವ ಮುಖಾಂತರ ಈ ಒಂದು ಕೊರೋನಾ ಕೊರೋನಾಗೆ ಕಡಿವಾಣವನ್ನು ಹಾಕ್ಲಿಕ್ಕೆ ಜನರೇ ತಾವಾಗಿಯೇ ಜವಾಬ್ದಾರಿಯುತವಾಗಿ ನಡೆದುಕೊಳ್ಳುವ ಮುಖಾಂತರ ಆ ಒಂದು ಕ್ರಮಗಳನ್ನ ಪಾಲನೆ ಮಾಡ್ಲಿಕ್ಕೆ ಮುಂದಾಗಬೇಕಾಗಿದೆ ಪೂಜಾ ಧನ್ಯವಾದ ಪುನೀತ್ ತಮ್ಮೆಲ್ಲ ಮಾಹಿತಿಗಾಗಿ